ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಹುಕ್ಕೇರಿ ತಾಲೂಕಿನ ನಾಗನೂರು ಕೆಡಿ ಗ್ರಾಮ ಪಂಚಾಯಿತಿ ವತಿಯಿಂದ ದೇವದಾಸಿಯರಿಗೆ ಆಹಾರ ಕಿಟ್ ವಿತರಣೆ. ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ದಿಂದ ಕೆಲಸವೂ ಇಲ್ಲದೆ ತಿನ್ನಲು ಆಹಾರವಿಲ್ಲದೆ ಇದ್ದಂಥ ಬಡ ಜನರು ಹಾಗೂ ದೇವದಾಸಿಯರನ್ನು ಗುರುತಿಸಿ ಅಂಥ ಜನರಿಗೆ ಆಹಾರ ಕಿಟ್ ನೀಡಲು ಯಮಕಣ್ಣ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಇಂದು ಹುಕ್ಕೇರಿ ತಾಲೂಕಿನ ನಾಗನೂರು ಕೆಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅತಿ ಕಡುಬಡವ ದೇವದಾಸಿಯರಿಗೆ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಾರ್ವತಿ ರವಿ ಗಸ್ತಿ ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ರೋಹಿಣಿ ಗಜಾನನ್ ಚೌಗುಲಾ ಹಾಗೂ ಸರ್ವ ಸದಸ್ಯರಿಂದ ದೇವದಾಸಿಯರಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಸವರಾಜ ದೇಸಾಯಿ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ರವಿ ಗಸ್ತಿ, ಗ್ರಾಮಸ್ಥರು ಹಾಗೂ ಇನ್ನುಳಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಲಪ ಪಾಮ್ನಾಯ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಕೊರೋನಾ ಸಂಬಂಧ ದೇವದಾಸಿಯರ ಕಿಟ್ಟನ್ನು ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲರಿಗೂ ಪೂರೈಸಲಾಗಿದೆ. ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಂಗೆ ಸರ್ವ ಎಲ್ಲ ಮೆಂಬರ್ಗಳು ಕುಳಿತು ಕಿಟ್ಟನ್ನು ವಿತರಣೆ ಮಾಡಲಾಗಿದೆ. ಕೊರೋನಾ ಸಂಬಂಧ ಜನರಿಗೆ ಎಲ್ಲೂ ಬಿಡಬೇಕೋ ಹೋಗದ ಕಾರಣ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಬೇಳೆ, ಸಕ್ಕರೆ, ಬೆಲ್ಲ, ಚಹಾ ಪುಡಿ, ಮಸಾಲೆ ಇಂಥ ಪದಾರ್ಥಗಳನ್ನು 20 ಜನರಿಗೆ ಹಂಚಲಾಗಿದೆ. ಅವರು ಸರ್ಮಂತ್ರ ಮತ್ತು ಉಪಾಧ್ಯಕ್ಷರದ್ದು ಅಷ್ಟು